ಸ್ನೇಹಿತರೆ, ನಾನು ಚಿತ್ರರಂಗ ಪ್ರವೇಶ ಮಾಡಿದ್ದೆ ಆಕಸ್ಮಿಕವಾಗಿ. ನಾನು ಡೈರೆಕ್ಟರ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಬಂದಿರಲಿಲ್ಲ. ಲಾ ಮಾಡ್ತಿರುವಾಗ, ಎಲ್ ಎಲ್ ಬಿ ಮಾಡ್ತಿರುವಾಗ ಒಬ್ಬರ ಜೊತೆ ಚಾಲೆಂಜ್ ಮಾಡಿದೆ. ಅವ್ರು ಹೇಳಿದ್ರು, ಹೇಗೆ ಡಿಗ್ರಿ ಏನ್ರಿ, ಒಂದಲ್ಲ 10 ಮಾಡ್ಬೋದು, ಡೈರೆಕ್ಟರ್ ಆಗಬೇಕಾದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಇದು ಬೇಕು, ಹೋದ ಜನ್ಮದ ಸಂಸ್ಕಾರ ಇರಬೇಕು, ಹಂಗೆ ಹಂಗೆ ಅಂದರು. ನಾನು ಅವ್ರ ಹತ್ರ ಚಾಲೆಂಜ್ ಮಾಡಿದೆ, ಆಯಿತು ನೀವು ಪದೇ ಪದೇ ಸಿಕ್ಕಿದಾಗ ಇದೇ ಥರ ಹೇಳ್ತಾ ಇರ್ತೀರಾ, ನನಗೆ ನೀವು 5 ವರ್ಷ ಟೈಮ್ ಕೊಡಿ, ನಾನು ಡೈರೆಕ್ಟ್ರಾಗಿ ತೋರಿಸ್ತೀನಿ ಅಂದೆ. ಮುಂದೆ ಕೆಲವು ಪಿಕ್ಚರ್ಗಳಿಗೆ ಸಹನಿರ್ದೇಶಕನಾಗಿ ಕೆಲಸ ಮಾಡಿದೆ. ಸಹನಿರ್ದೇಶಕನಾಗಿ ಕೆಲಸ ಮಾಡಿದ್ರೂ ಸಹ ನನಗೆಲ್ಲೂ ಅನಂತ್ ಸರ್ ಜೊತೆ ನಾನು ವರ್ಕ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಮುಂದೆ ನನಗೆ ಬಿಸಿಲು ಬೆಳದಿಂಗಳು ಅನ್ನೋ ಪಿಕ್ಚರ್ ಮೂಲಕವಾಗಿ ನಾನು ಸ್ವತಂತ್ರ ನಿರ್ದೇಶಕನಾದೆ. ಅದರ ನಿರ್ಮಾಪಕರು ಬಂದು ಈಗಿನ ಪ್ರವೀಣ್ ಕುಮಾರ್, ಆ್ಯಕ್ಚುಲಿ ಅವರ ಮೊದಲನೇ ಹೆಸರು ಬಂದು ಡಿ ಕೆ ರಾಮಕೃಷ್ಣ ಅಂತ, ಈಗ ಡಿ ಕೆ ಪ್ರವೀಣ್ ಕುಮಾರ್ ಅಂತ ಮಾಡ್ತಾರೆ. ಆ ಹೆಸರು ಬದಲಾವಣೆ ಹಿಂದೇನೂ ಒಂದು ಏನೋ ಒಂದು ಕತೆ ಇದೆ, ಅದು ಈಗ ಬೇಡ. ಒಟ್ಟಿನಲ್ಲಿ ನನ್ನನ್ನು ಫಸ್ಟು ನಿರ್ದೇಶಕನಾಗಿ ಮಾಡಿದ್ದು ಪ್ರವೀಣ್ ಕುಮಾರ್. ಅವ್ರ ಮುಂದೆ ಸಾಕಷ್ಟು ಚಿತ್ರಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ರು. ಹೀಗೆ ಇರುವಾಗ ನನ್ನದು ಬಿಸಿಲು ಬೆಳದಿಂಗಳು ಆಯಿತು. ಅದಾದ ಮೇಲೆ ನನಗೆ ಒಬ್ಬರು ಪ್ರೊಡ್ಯೂಸರ್ ಬಂದರು, ಒಂದು ಮ್ಯೂಸಿಕಲ್ ಪಿಕ್ಚರ್ ಮಾಡಬೇಕು, ಅದಕ್ಕೆ ನಿಮ್ಮ ಹತ್ರ ಯಾವುದಾದ್ರು ಕತೆ ಇದೆಯಾ? ನಾನು ಹೇಳಿದೆ, ನನ್ನ ಹತ್ರ ಒಂದು ಕತೆ ಏನೋ ಇದೆ, ಅದು ಅನಂತ್ ಸರ್ ಮಾಡೋಂಗಿದ್ರೆ ಮಾತ್ರ ಮಾಡ್ಬೋದು. ಏನು ಕತೆ ಅಂದರು, ನಾನು ಕತೆ ಹೇಳಿದೆ, ಕತೆ ಅವರಿಗೂ ಇಷ್ಟ ಆಯಿತು, ಅವರಿಗೂ ಆಸೆ ಇತ್ತು ಅನಂತ್ ಸರ್ ಜೊತೆನೇ ಪಿಕ್ಚರ್ ಮಾಡಬೇಕು ಅಂತ. ಅಲ್ಲಿಂದ ನಂದು ಅನಂತ್ ಸರ್ ಅವರ ಸಂಪರ್ಕ ಅಲ್ಲಿಂದ ಇದಾಯಿತು. ಮೊದಲನೇ ಪಿಕ್ಚರ್, 2ನೇ ಪಿಕ್ಚರ್ನಲ್ಲಿ ನಾನು ಅವರು ಒಟ್ಟಿಗೆ ಕೆಲಸ ಮಾಡೋ ಅವಕಾಶ ಬಂತು. ಆ ಸಂದರ್ಭದಲ್ಲಿ ನನಗೆ ಆ್ಯಕ್ಚುಲಿ ನನಗೆ ಮ್ಯೂಸಿಕ್ ಬಗ್ಗೆ ಏನು ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ನಾನು ಒಂದು ಸರಿ ಹೇಳಿಕೊಂಡೆ ಅವ್ರ ಹತ್ರ, ಸರ್ ನನಗೆ ಒಂದು ಅವಕಾಶ ಸಿಕ್ಕಿದೆಯಲ್ಲ ಅಂತ ನಾನು ಮಾಡ್ತಾಯಿದ್ದೀನಿ, ನನಗೆ ಮ್ಯೂಸಿಕ್ ಬಗ್ಗೆ ಏನು ಅಷ್ಟೊಂದು ನಾಲೆಡ್ಜ್ ಇಲ್ಲ, ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. ಏನಾಯಿತು ಅದಕ್ಕೆ ಇದು ಮಾಡ್ತಾರೆ, ಆಗದಿದ್ದಿದ್ದು ಮಾಡಬೇಕ್ರಿ, ಆಗೋದನ್ನ ಎಲ್ಲರೂ ಮಾಡ್ತಾರೆ, ಆಗದೆ ಇರೋದನ್ನ ಮಾಡಿ ತೋರಿಸ್ಬೇಕು, ಅದು ನಿಜವಾದ ಒಬ್ಬ ಡೈರೆಕ್ಟ್ರು ಅನ್ನೋದು ಅಂತ ಹೇಳಿ ನನಗೆ ಆ ಸ್ಟೇಜ್ ಪ್ರತಿ ಹಂತದಲ್ಲೂ ಆ ಪಿಕ್ಚರು ಎಲ್ಲೂ ನಾನು ಮ್ಯೂಸಿಕ್ ಗೊತ್ತಿಲ್ಲ ಅನ್ನಬಾರ್ದು, ಆ ಮಟ್ಟದಲ್ಲಿ ನಾನೇನಾದ್ರೂ ಮಾಡಿದ್ದೀನಿ ಅಂದರೆ ಅದಕ್ಕೆ ಪೂರ್ಣ ಅನಂತ್ ಸರ್ ಅವರ ಸಹಕಾರ ನನಗೆ ಆಯಿತು. ಅಲ್ಲಿಂದ ನಾವಿಬ್ಬರು ನಮ್ಮಿಬ್ಬರ ನಡುವೆ ಜಾಸ್ತಿ ಆತ್ಮೀಯತೆ ಬಂತು, ಆತ್ಮೀಯತೆ ಬಂತು. ಮುಂದೆ ನಾನು ಉದ್ಭವ ಮಾಡಬೇಕು ಅಂತ ಹೊರಟಾಗ ನಾನು ಅಂದ್ಕೊಂಡಿರಲಿಲ್ಲ ಅನಂತ್ ಸರ್ ಈ ಕತೆನ ಒಪ್ಕೊಳ್ತಾರೆ ಅಂತ, ಯಾಕೆಂದರೆ ಅದು ನೆಗೆಟಿವ್ ರೋಲು, ಯಾವ ಹೀರೋಗಳು ಅದನ್ನು ಒಪ್ಪಲ್ಲ. ಬಟ್ ನಾನು ಹೇಳ್ಕೊಂಡೆ, ಸರ್ ಈ ಥರ ಒಂದು ಕತೆ ನನಗಿಷ್ಟ ಆಗಿದೆ, ಬಟ್ಟು ನಾಟಕ ಅದು, ನಮ್ಮ ಪ್ರೊಡ್ಯೂಸರು ರೆಡಿ ಇದ್ದಾರೆ, ಬಟ್ ಅವ್ರ ಕಂಡೀಷನ್ ಏನಂದರೆ ನೀವು ಮಾಡಿದ್ರೆ ಮಾತ್ರ ಮಾಡ್ತಾರಂತೆ. ಅವಾಗ ಯಾವುದು ಅಂತ ಯೋಚನೆ ಮಾಡಿದ್ರು, ಕೊನೆಗೆ ಗೊತ್ತಾಯಿತು, ಅವರೇ ಹೇಳಿಬಿಟ್ರು, ಇದನ್ನರಿ ಕತೆ, ವೈಕುಂಠರಾಜವ್ರ ಉದ್ಭವ ತಾನೆ, ಅದರಲ್ಲಿ ಏನಿದೆ ರೀ, ನಾನು ಮಾಡ್ತೀನಿ, ಆಗ್ಬೋದಾ ಅಂದ್ಬಿಟ್ರು. ಅಲ್ಲಿಂದ ನನ್ನ ಅವರ ಸಂಬಂಧ ಇನ್ನೂ ಜಾಸ್ತಿ ಆಯಿತು. ಉದ್ಭವ ನಿಮಗೆಲ್ಲ ಗೊತ್ತಿದೆ, ಯಾರೂ ನಿರೀಕ್ಷಣೆ ಮಾಡದ ಮಟ್ಟದಲ್ಲಿ ಅದು ಹೆಸರು ಮಾಡ್ತು. ಇವತ್ತೇನಾದರೂ ನಾನು ಈ ಮಟ್ಟದ ಇಲ್ಲಿವರೆಗೆ ನಾನು ರೀಚ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಉದ್ಭವ. ಉದ್ಭವದಲ್ಲೂ ಅಷ್ಟೇ, ಅದರಲ್ಲಿ ಅನಂತ್ ಸರ್ ಕಾಂಟ್ರಿಬ್ಯೂಷನ್ ತುಂಬ ಇತ್ತು. ಕೆಲವು ಸೀನ್ಗಳನ್ನ ಅವರೇ ಹೇಳಿದರು, ಕೂಡಲೂ ನೋಡಿ ಇಲ್ಲಿ ಇನ್ನೊಂದು ಸೀನ್ ಒಂಚೂರು ಬೇಕಾಗ್ಬೋದು ನೋಡಿ, ಯೋಚನೆ ಮಾಡಿ ಅಂತ ಈ ಥರದಲ್ಲೂ ನನಗೆ ಸಲಹೆ ಕೊಡ್ತಾಯಿದ್ರು. ಆ ಸಲಹೆಯನ್ನು ನಾನು ಹಂಗೆ ಸ್ವೀಕರಿಸ್ತಾ ಇದ್ದೆ, ಅದೇ ಪ್ರಕಾರನೂ ಮಾಡ್ತಾಯಿದ್ದೆ. ಹಾಗೇ ಮುಗೀತು, ಪಿಕ್ಚರ್ ರಿಲೀಸ್ ಆಯಿತು. ಯಾರು ಅನಂತನಾಗೂ ನೆಗೆಟಿವ್ ರೋಲ್ ಮಾಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅದರಲ್ಲಿ ಅವರು ನಾ ಒಬ್ಬ ಕಲಾವಿದ ಅನ್ನೋದು ಬೇರೆ ಎಲ್ಲದಕ್ಕಿಂತಲೂ ಅದರಲ್ಲಿ ಅವರು ಪ್ರೂವ್ ಮಾಡಿ ತೋರಿಸಿದ್ರು. ಮೂಲತಃ ಅವರು ಕಲಾವಿದರು, ಅವ್ರ ಬಗ್ಗೆ ನಾವು ಹೇಳೋಕೆ ನಾವು ಚಿಕ್ಕವರಾಗ್ತೀವಿ. ಈಗ ಆಯಿತು, ಯಾರಿಗೂ ಹೇಳಬೇಡಿ ಮಾಡಿದೆ, ಯಾರಿಗೂ ಹೇಳಬೇಡಿ. ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಇದಕ್ಕೂ ಅದಕ್ಕೂ ಅಂಥ ಸಿಮಿಲರ್ ಇದಿಲ್ಲ, ಡಿಫ್ರೆನ್ಸ್ ಏನಿಲ್ಲ. ಅದರಲ್ಲಿ ಒಂದು ಥರದಲ್ಲಿ ಜನಗಳಿಗೆ ಮೋಸ ಮಾಡಿದ್ರೆ, ಇದರಲ್ಲಿ ಇನ್ನೊಂದು ಥರದಲ್ಲಿ ಒಂದು ವಠಾರಕ್ಕೆ ಬಂದು ಯಾವ ರೀತಿ ಮೋಸ ಮಾಡ್ತಾನೆ ಅನ್ನೋದು ಕತೆ. ಅದು ಆಯಿತು, ಅದನ್ನು ನಾವು ನಿರೀಕ್ಷಣೆ ಮಾಡಿದ್ದಕ್ಕಿಂತಲೂ ಚೆನ್ನಾಗಿ ಪಿಕ್ಚರ್ ಮೂಡಿ ಬಂತು, ರಿಲೀಜು ಆಯಿತು. ರಿಲೀಜ್ ಆದಮೇಲೂ ತುಂಬ ಚೆನ್ನಾಗಿ ಓಡ್ತು. ಆಮೇಲೆ ನಾನು ಒಂದು ಸರಿ ಭೇಟಿಯಾದೆ, ಭೇಟಿಯಾದಾಗ ಅನಂತ್ ಸರ್ ಕೇಳ್ತೀನಿ, ಏನು ಸರ್ ಇನ್ನೊಂದು ಯಾವುದೋ ಒಂದು ಕತೆ ಸಿಕ್ಕಿದೆ ಕಾಮಿಡಿ, ಅದನ್ನು ಮಾಡೋದು ಅಥವಾ ಏನು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂದಾಗ ಒಂದು ಮಾತು ಹೇಳಿದ್ರು, ಕೂಡಲು ನಾನೀಗ ಹೇಳ್ತೀನಿ ಅಂತ ನೀವು ನಿಮ್ಮ ನಿರ್ಧಾರ ನೀವು ಚೇಂಜ್ ಮಾಡಬೇಡಿ,
ಬಟ್ ಒಂದು ಒಬ್ಬ ಡೈರೆಕ್ಟ್ರು ಯಾವತ್ತೂ ಒಂದೇ ಥರದ ಬ್ರ್ಯಾಂಡ್ ಆಗಬಾರ್ದು. ಈಗ ನೀವು ಎರಡು ಕಾಮಿಡಿ ಪಿಕ್ಚರ್ ಮಾಡಿದ್ರಿ, ಓಕೆ, ಇನ್ನು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಡಿ, ಬೇರೆ ಥರದ್ದು ಮಾಡಿ, ಬೇರೆ ಬೇರೆ ಥರದ್ದು ಮಾಡ್ತಾ ಇರಬೇಕು. ಒಬ್ಬ ಡೈರೆಕ್ಟ್ರ್ ಅಂದರೆ ಎಲ್ಲ ಥರದ ಪಿಕ್ಚರ್ನು ಮಾಡೋಕ್ಕೆ ಇವನು ಫಿಟ್ ಅನ್ನಂಗೆ ಇರಬೇಕು. ನೀವು ಈಗ ಆಲ್ರೆಡಿ ಮ್ಯೂಸಿಕ್ ಗೊತ್ತಿಲ್ಲದೇ ಮುರಳಿಗಾನ ಅಮೃತಪಾನ ಬೇರೆ ಮಾಡಿದ್ದೀರ, ಅದೇ ಥರದ ಬೇರೆ ಬೇರೆ ಹುಡುಕಿ, ಲವ್ ಸ್ಟೋರಿ ಹುಡುಕಿ, ಫ್ಯಾಮಿಲಿ ಸೆಂಟಿಮೆಂಟಲ್ ಹುಡುಕಿ, ಬರೀ ಇದನ್ನೇ ಮತ್ತೆ ಯಾಕೆ ಕಂಟಿನ್ಯೂ ಮಾಡ್ತೀರಾ ಅಂದರು. ನನಗೆ ಹೌದಲ್ಲ, ಹನ್ನೊಂದು ಸಾರಿ ಹೇಳೋದು ಕರೆಕ್ಟಲ್ಲ ಅಂತ ಹೇಳಿ ನಾನು ನನ್ನ ನಿರ್ಧಾರನೇ ಬದಲಾಯಿಸ್ಕೊಂಡೆ. ಆಮೇಲೆ ಬೇರೆ 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 ಒಂದು ವೇಳೆ ಅವ್ರು ನನಗೆ ಅಡ್ವೈಸ್ ಮಾಡದೇ ಇದ್ದಿದ್ದರೆ ನಾನು ಬಹುಶಃ ನಾನು ಇನ್ನೂ ಕೆಲವು ಕಾಮಿಡಿ ಪಿಕ್ಚರ್ ಕಡೆಯೇ ಹೋಗ್ತಾ ಇದ್ದೇನೆ. ಅದು ಅವ್ರ ಅಡ್ವೈಸ್ನಿಂದಾಗಿ ನಾನು ಎಲ್ಲ ಥರದ ಪ್ರಯತ್ನವೂ ಮಾಡೋಕ್ಕೆ ಹೋದೆ. ಕೆಲವದರಲ್ಲಿ ಸಕ್ಸಸ್ ಆಗಿದ್ದೀನಿ, ಕೆಲವದರಲ್ಲಿ ನಾವು ಅಂದ್ಕೊಂಡಂತೆ ಆಗದೇ ಇರ್ಬೋದು. ಹೀಗೆ ಇತ್ತು ನಂದು ಅನಂತ್ ಸರ್ ಅವರ ಸಂಬಂಧ. ಎಷ್ಟಿದ್ದಿತ್ತು ಅಂದರೆ ಕೆಲವು ಸರಿ ನಾನು ಬಿಡಿಯೋ ಆದಾಗೆಲ್ಲ ಸರ್ ಮನೇಲಿದ್ದೀರಾ ಸರ್ ಬರಲ್ಲ, ಏ ಬನ್ನಿರಿ ಫ್ರೀ ಇದ್ದೀನಿ ಬರ್ರಿ ಅನ್ನೋರು, ಹೋಗ್ತಿದ್ದು ಮಾತಾಡ್ತಿದ್ದು. ನನ್ನ ಹತ್ರ ಎಲ್ಲ ವಿಚಾರನೂ ಬಿಚ್ಚು ಮನಸ್ಸಿನಿಂದ ಹೇಳೋರು. ನನಗದು ಕೆಲವು ಸರಿ ಏನಪ್ಪ ನನ್ನ ಹತ್ರ ಹೇಳುವಂಥದ್ದು ಏನಿತ್ತು ಇದು, ನನ್ನ ಹತ್ರ ಯಾಕೆ ಹೇಳಿದ್ರು ಅನ್ನೋದು. ಅದು ಬೇಕಾದ್ರೆ ಸಂಕೇತ ಯಾಕೆ ಕ್ಲೋಸ್ ಮಾಡೋದು ಅನ್ನೋದಿರ್ಬೋದು, ಕೆ ಎಸ್ ಎಫ್ ಸಿಲಿ ಅವರು ಏನೇನು ತೊಂದರೆಗಳನ್ನು ಅನುಭವಿಸಿದ್ರು, ಕಂಟ್ರಿ ಕ್ಲಬ್ನಿಂದ ಏನೇನು ಇವ್ರಿಗೆ ಏನೇನು ತೊಂದರೆ ಆಯಿತು ಅನ್ನೋದನ್ನೆಲ್ಲ ಯಾವ ವಿಚಾರವನ್ನು ಮುಚ್ಚು ಮರೆಯಲ್ದೆ ನನ್ನ ಹತ್ರ ಒಪ್ಪನೆ ಹೇಳ್ಕೊಬಿಡೋರು. ಅದು ನನಗೆ ನನ್ನಲ್ಲೇ ಕೆಲವು ಸರಿ ಏನಪ್ಪ ಯಾರ್ಯಾರ ಮುಂದೆ ಹೇಳಿದಿರೋದು ನನ್ನ ಹತ್ರ ಹೇಳ್ತಾರಲ್ಲ. ಹಾಗೆ ಒಂದು ಸರಿ ಒಂದು ಮಾತು ಹೇಳಿದರು ನನಗಿನ್ನೂ ಅದು ನೆನಪಿದೆ. ಕೂಡಲು ನಾನು ಇಂಡಸ್ಟ್ರಿಗೆ ಬಂದು ಸುಮಾರು 25 ವರ್ಷ ಆಯಿತು ನೋಡಿ, ನಾನು ಒಂದು ಮನೆ ಕಟ್ಟಲಿಕ್ಕೆ. ಯಾಕೆ ಅಂದರೆ ನನಗೆ ಇನ್ನೇನು ಇದಾಗಬೇಕು, ಎಲ್ಲ ಹೀರೋಗಳು ಬಂದು ಒಂದು 4-5 ಪಿಕ್ಚರಿಗೆ ಮನೆ ಇದೆಲ್ಲ ಮಾಡ್ಕೊಳ್ತಾರೆ. ನನಗೆ ಕಮಿಟ್ಮೆಂಟ್ ಅಂದರೆ ನಾನು ಮಾಡ್ಕೊಂಡಿದ್ದಲ್ಲ, ನನ್ನ ತಮ್ಮ ಮಾಡಿದ್ದು ಕಮಿಟ್ಮೆಂಟ್ನ ನನ್ನ ಮೇಲೂ ಬಂತು. ಅದರಿಂದ ನಾನು ನಂದು ಎಲ್ಲ ಕೆಲವು ಅದರಲ್ಲಿ ಕಮಿಟ್ ಆಗಿದ್ದೆ, ನಾನು ಚಿಕ್ಸ್ಗಳು ಇಂಥವೆಲ್ಲ. ಅದರಿಂದ ಹೊರಗಡೆ ಬರೋಕ್ಕೆ ಸುಮಾರು 25 ವರ್ಷ ತೊಗೊಳ್ತು ನನಗೆ ಅಂತ ಹೇಳಿ 95ನೇ ಇಸ್ವಿಲಿ ಅವರು ಮೋಸ್ಟ್ಲಿ 95-96ರಲ್ಲಿ ಅವ್ರ ಮನೆ ಗೃಹಪ್ರವೇಶ. ಆ ಗೃಹಪ್ರವೇಶಕ್ಕೆ ನನ್ನನ್ನು ಅವ್ರು ಎಷ್ಟು ನನ್ನ ಹತ್ರ ಎಷ್ಟು ಬಿಚ್ಚು ಮನಸ್ಸಿನಿಂದ ಬೇರೆ ವಿಷಯಗಳನ್ನು ಹೇಳೋದ್ರ ಜೊತೆಗೆ ನನ್ನ ಕಂಡ್ರೆ ಅವ್ರಿಗೆ ಎಷ್ಟು ಇದಿತ್ತು, ಏನು ವಿಶ್ವಾಸ ಪ್ರೀತಿ ಸ್ನೇಹ ಇತ್ತು ಅಂದರೆ ಆ ಗೃಹಪ್ರವೇಶಕ್ಕೆ ನೀವು ನಂಬಿ ಬಿಡಿ. ಬಂದವರು ಇಂಡಸ್ಟ್ರಿಯಿಂದ ಅಂತ ಎಲ್ಲೋ ಬೆರಳೆಣಿಕೆ ಜನ, ಯಾರನ್ನೂ ಕರೀಲಿಲ್ಲ. ನಾನು ಕೇಳಿದೆ ಯಾಕೆ ಸರ್ ಅದು ಹೇಳಿದ್ರು, ಆ ಹೇಳಿದ ರೀಸನ್ ಇದೆಯಲ್ಲ ನನಗೊಂಥರ ನನಗೇ ಅಯ್ಯೋ ಎಷ್ಟು ನನ್ನ ಮೇಲೆ ಅಷ್ಟು ಅಭಿಮಾನ ಇಟ್ಟಿದ್ದಾರಲ್ಲ, ಎಷ್ಟು ಜನರ ಜೊತೆ ಅವ್ರು ವರ್ಕ್ ಮಾಡಿದ್ದಾರೆ, ಅವ್ರು ಯಾರನ್ನೂ ಕರೆದ್ರೆ ನನ್ನನ್ನು ಕರೆದ್ರಲ್ಲ ಅಂಥೇಳಿ ನನಗೆ ಅವತ್ತಿನಿಂದಲೇ ಅವ್ರ ಮೇಲೆ ನನಗೆ ಇನ್ನೂ ಜಾಸ್ತಿ ಇದು ಬಂತು. ಆಮೇಲೆ ಇನ್ನು ಯಾವುದೇ ವಿಚಾರ ಇರ್ಬೋದು, ನನ್ನ ಯಾವುದೇ ಸಪೋಸ್ ನಮ್ಮ ಫ್ಯಾಮಿಲಿಯಲ್ಲೇ ಯಾವುದಾದ್ರು ಒಂದು ಮದುವೆ ಹೋಗಿ ನಾನು ಕರೆದ್ರೆ ಅವರು ಗಾಯತ್ರಿ ಮೇಡಮು ಅದಿತಿ ಎಲ್ಲ ಒಟ್ಟಿಗೆ ಬರ್ತಾಯಿದ್ರು. ನಮ್ಮ ಮನೆ ಗೃಹಪ್ರವೇಶದ ದಿನ ಅಂತೂ ನನಗಿನ್ನೂ ನೆನಪಿದೆ. ಅವರು ಬಂದು ಇಳಿದಾಗ ಚಂದ್ರೇಗೌಡರು, ಡಿ ಬಿ ಚಂದ್ರೇಗೌಡರು ಎಲ್ಲ ಬಂದರು, ಅವ್ರನ್ನೆಲ್ಲ ಇವರೇ ರಿಸೀವ್ ಮಾಡೋರು. ಅಷ್ಟು ಆತ್ಮೀಯತೆಯಿಂದ ನನ್ನ ಮನೆ ನಮ್ಮ ಒಬ್ಬ ಸ್ನೇಹಿತನ ಮನೆ ಅಂತ, ಅವ್ರ ಮನೆಯಲ್ಲಿ ಯಾವ ರೀತಿ ಎಲ್ಲರನ್ನ ಇದು ಮಾಡ್ತಾರೆ ಆ ಥರದಲ್ಲಿ ಇದು ಮಾಡ್ತಾಯಿದ್ರು. ನನಗೆ ನಿಜ ಹೇಳಬೇಕಾದ್ರೆ ನಾನೇನಾದ್ರು ಇವತ್ತು ನನ್ನನ್ನು ಜನ 4 ಕಡೆ ಗುರುತಿಸ್ತಾರೆ ಅಂದರೆ ಅನಂತ್ ಸರ್ ನನಗೆ ಕೊಟ್ಟ ವಿಶ್ವಾಸ ಹಾಗೂ ಅವರು ನನಗೆ ಮಾಡ್ತಿದ್ದ ಅಡ್ವೈಸ್ನಿಂದಾಗಿ ನಾನು ಇಷ್ಟು ಪಿಕ್ಚರ್ ಮಾಡಲಿಕ್ಕೆ ಕಾರಣ ಆಯಿತು. ಇನ್ನೂ ಒಂದು ಇದು ಅಂದರೆ ನಾನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ದೆ. ಅದರಲ್ಲಿ ಅವ್ರದ್ದೊಂದು ತಂದೆ ಕ್ಯಾರೆಕ್ಟ್ರು, ಅವ್ರಿಗೆ 3 ಜನ ಮಕ್ಕಳು, ಒಂದು ಗುರುಕಿರಣ್ಣು ರಾಮ್ಕುಮಾರ್ 3 ಜನ. ಆ 3 ಜನಕ್ಕೆ 3 ಜನ ಸೊಸೆಯರು, ಹೀಗೆಲ್ಲ ಇತ್ತು. ಒಂದು ತಂದೆ ಅವ್ರಿಗೆ ಒಂದು ವೈಫ್ ಕ್ಯಾರೆಕ್ಟ್ರ್ ಬೇಕಿತ್ತು, ಅನಂತ್ ಸಾರಿಗೆ ಒಂದು ಹೆಂಡತಿ ಕ್ಯಾರೆಕ್ಟ್ರ್ ಬೇಕಿತ್ತು. ನಾವು ಯಾರನ್ನ ಇದು ಮಾಡೋದು ಯಾರು ಮಾಡೋದು ಅಂತ ಹಿಂಗೇ ಯೋಚನೆ ಇರುವಾಗ ಸರ್ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಅಂತ. ಏನು ಸರ್? ಇದು ಸುವಾಸಿನಿ ಮೇಡಮ್ ನಿಮ್ಮ ಜೊ ಕಾಂಬಿನೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂದು ವಾರ ಬರುತ್ತೆ ಸರ್, ಬಟ್ ನನಗೆ ಅವ್ರನ್ನ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ ಅಂದೆ. ಕ್ಯಾರೆಕ್ಟ್ರ್ ಹೇಳಿದ್ನಲ್ಲ ಮೊದಲೇ, ಹೌದು ಅವಳು ಮಾಡಿದ್ರೆ ಚೆನ್ನಾಗಿರುತ್ತೆ ಕರೆಕ್ಟ್, ಈಗ ಏನಾಗಬೇಕು ಅಂದ. ಏನಿಲ್ಲ ಸರ್, ಒಂಚೂರು ಅವ್ರ ಹತ್ರ ಮಾತಾಡಬೇಕು. ಅವ್ರು ಎಲ್ಲಿದ್ದಾರೆ? ಇಲ್ಲೇ ಅಲ್ಲಿ. ಅವಾಗ ಏನಾಗಿತ್ತು ಅಂದರೆ ಯಾರಿಗೆ ಸಾಲುತ್ತೆ ಸಂಬಳನೇ, ಆ ಪಿಕ್ಚರ್ನಲ್ಲಿ ಅವರು ಇಲ್ಲಿದ್ದರು, ಅವ್ರು ವರ್ಕ್ ಮಾಡ್ತಿದ್ರು ಅದು ಎಲ್ಲ ನಂಗೆ ಗೊತ್ತಿತ್ತು. ಅವ್ರ ಹತ್ರ ಹೇಳಿದೆ. ಅವಾಗ ಅವರು ಇಮ್ಮಿಡಿಯೇಟಾಗಿ ಅವರೇ ಫೋನ್ ಮಾಡಿ, ಅವ್ರ ಹತ್ರ ನಾನು ಪಕ್ಕದಲ್ಲೇ ಇದ್ದೆ,
ಎಲ್ಲ ಮಾತಾಡ್ತಾ ಮಾತಾಡ್ತಾ ಈ ಥರ ಹೇಗೆ ಯಾವ್ದು ಮಾಡ್ತಾ ಇದ್ದೀರಾ ಅಂತ ಎಲ್ಲ ಕೇಳಿದ್ರು. ಅದಾದಮೇಲೆ ಸುಹಾಸಿನಿ ಮೇಡಮ್ ಹತ್ರ, ಏನಿಲ್ಲ ನನ್ನ ಸ್ನೇಹಿತ ಒಬ್ಬ ಕೂಡಲು ರಾಮಕೃಷ್ಣ ಅಂತ, ನಂದು ನನ್ನ ಅವರ ಕಾಂಬಿನೇಷನಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಮಾಡಿದ್ದೀವಿ, ಈಗ ಇದರಲ್ಲಿ ಒಂದು ನನ್ನ ಕಾಂಬಿನೇಷನ್ ಒಂದು ಪಾತ್ರ ಇದೆ, ನನ್ನ ವೈಫ್ ಕ್ಯಾರೆಕ್ಟ್ರು, ಅದನ್ನು ಅವರಿಗೆ ನಿಮ್ಮ ಕೈಲಿ ಮಾಡಿಸ್ಬೇಕು ಅಂತ ಆಸೆ, ಬಟ್ ಅವರಿಗೆ ಸರಿಯಾದ ಅಪ್ರೋಚ್ ಇರಲಿಲ್ಲ ಹೆಂಗೆ ಇದು ಮಾಡಬೇಕು ಅಂತೇಳಿ. ಅದಕ್ಕೆ ಕೇಳ್ತಾ ಇದ್ದಾರೆ ಮಾಡ್ತೀರಾ, ಅವರು ಇಮ್ಮಿಡಿಯೇಟ್ ಅಲ್ಲಿಂದ ಹೇಳಿ ಸರ್ ನಿಮ್ಮ ಜೊತೆ ಮಾಡೋಕ್ಕೆ ನನಗೆ ಎಷ್ಟು ಖುಷಿ ಸರ್, ಖಂಡಿತ ಮಾಡ್ತೀನಿ ಅಲ್ಲ ಅವ್ರು ಹೇಳ್ತಾಯಿದ್ರು, ಒಂದು 5-6 ದಿನ ಬರುತ್ತೆ ಅಂತ, ತೊಂದರೆ ಇಲ್ಲ ಸರ್ ಮಾಡ್ತೀನಿ. ಹೌದು ಸರಿ, ಆಮೇಲೆ ನನಗೆ ಹೇಳಿದ್ರು ಆಯಿತು ನಾನು ಹೇಳಿದ್ದೀನಿ, ನೀವು ಹೋಗಿ ಅವ್ರಿಗೆ ಕ್ಯಾರೆಕ್ಟ್ರನ್ನ ಹೇಳಿ ನಿಮ್ಮದು ಏನೇನಿದೆ ಅವರೆಲ್ಲ ಮಾತಾಡ್ಕೊಳ್ಳಿ ಅಂತ. ಅವ್ರು ಮಾಡಬೇಕಾಗಿದ್ದಿರಲಿಲ್ಲ ಆ ಥರ, ಬಟ್ ನೋಡಿ ನನಗೆ ಎಷ್ಟು ಅವರು ಎನ್ಕರೇಜ್ ಮಾಡ್ಕೊಬಂದರು ಅಂದರೆ ಪ್ರತಿ ಸ್ಟೇಜಲ್ಲೂ ಇಮ್ಮಿಡಿಯೇಟಾಗಿ ನಾನು ಹೋದೆ ಅಪ್ರೋಚ್ ಇದು ಮಾಡಿದೆ, ಮಾಡಿದ್ರು, ಆ ಪಾತ್ರನೂ ತುಂಬ ಚೆನ್ನಾಗಿ ಬಂತು. ಕೊನೆಗೆ ಹೋಗುವಾಗ ಸುಹಾಸಿನಿ ಮೇಡಮ್ ಒಂದು ಮಾತು ಹೇಳೋ ಹೋದರು, ನನಗೇನು ಇಷ್ಟೇ ದಿನ ಇರಬೇಕಂತೆಲ್ಲ, ಒಂದು ಅಟ್ಲೀಸ್ಟ್ ಒಂದು 3-4 ದಿನ ಇರುವಂಥ ಇಂಥ ಪಾತ್ರ ಇದ್ದರೆ ಹೇಳಿ ನಾನು ಮಾಡ್ತೀನಿ, ನಿಮ್ಮ ಬಗ್ಗೆ ಅನಂತ್ ಅವ್ರು ಹೇಳಿದ್ದಾರೆ ಅಂತಲ್ಲಿ ಹೇಳಿದರು. ಹೀಗೆ ನನ್ನನ್ನು ಅದು ಯಾಕೋ ನಂಗೆ ಗೊತ್ತಿಲ್ಲ, ನನಗೆ ಪ್ರತಿ ಇದರಲ್ಲೂ ಇವನ್ March 22 ಆದ್ರೂ ಸಹ ನಾನು ಇದರಲ್ಲಿ ಮಾಡೋದು March 22 93ನೇ ಇಸ್ವಿಲೇ ಅವ್ರ ಜೊತೆ ನಾನು ಚರ್ಚೆ ಮಾಡಿದ್ದೆ, ಸರ್ ಈ ಥರದ್ದೊಂದು ಬಾಬ್ರಿ ಮಸೀದಿ ಇಶ್ಯೂ ಆಯಿತಲ್ಲ ಅವಾಗ, ಸರ್ ಈ ಥರದ್ದೊಂದು ಕತೆ ಮಾಡ್ಕೊಂಡಿದ್ದೀನಿ, ಇದನ್ನು ಮಾಡ್ಬೋದಾ ಸರ್ ಅಂತ ಹೇಳಿದೆ. ಏ ಈಗ ಸದ್ಯಕ್ಕೆ ಬೇಡ, ನಾನು ಹೇಳ್ತೀನಿ ಇದನ್ನು ಮಾಡಬೇಕಂದ್ರೆ ನಿಮ್ಮದು ದೊಡ್ಡ ಇದರಲ್ಲಿ ಮಾಡಬೇಕು, ಈ ಅದಕ್ಕೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕೋರಿಗೆ ನೀವು ವೆಯ್ಟ್ ಮಾಡಿ, ಕತೆ ಮಾಡ್ತಾ ಏನಾದ್ರು ಚೇಂಜಸ್ ಇದ್ದರೆ ಮಾಡ್ತಾ ಇರಿ ಅಂತ ಹೇಳಿದ್ರು. ಮುಂದೆ ನನಗೊಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದಾಗ March 22 ಮಾಡಿದೆ, ಅದರಲ್ಲಿ ಒಂದು ಜಿಯಾಲಜಿಸ್ಟ್ ಕ್ಯಾರೆಕ್ಟರ್ ಇತ್ತು. ನಾನು ಹೇಳಿದೆ ಸರ್ ಇದರಲ್ಲಿ ಬರೋದೇ ಒಂದು 8 ದಿನ ಬರ್ಬೋದು ಸರ್, ಇನ್ನೂ ಜಾಸ್ತಿ ಅಂದರೆ ಇನ್ನು 10 ದಿನ ಬರ್ಬೋದು ಸರ್, ಅದಕ್ಕೇನಂತ ತೊಂದರೆ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಕ್ಯಾರೆಕ್ಟ್ರ್ ಕೇಳಿದ್ರು. ಕೇಳಿ ತುಂಬ ಖುಷಿಪಟ್ಟು ಇದನ್ನು ಜೈಪುರಕ್ಕೆ ಹೋಗ್ಬೇಕನ್ರಿ, ಇಲ್ಲೇ ಮಾಡ್ಲಿಕ್ಕೆ ಆಗಲ್ವೇನ್ರಿ ಅಂದರು. ಆಯಿತು ಸರ್ ಇಲ್ಲೇ ಮಾಡ್ತೀನಿ ಅಂದೆ, ಕೊನೆ ಮಾಡಿದ್ರು. ಈ ರೀತಿಲಿ ನನಗೆ ಅವ್ರ ಜೊತೆ ನನಗೆ ಇನ್ನೊಂದು ಆಸೆ ಇತ್ತು, ನಾನು ಮಾಡುವ ಎಲ್ಲ ಪಿಕ್ಚರ್ನಲ್ಲೂ ಅನಂತ್ ಸರ್ ಇರಲೇಬೇಕು ಅಂತ. ಅಷ್ಟು ನಾನು ಅವ್ರಿಗೆ ಒಂಥರದ ಅವರ ಅಭಿಮಾನಿ ಅನ್ನೋಕ್ಕಿಂತ ಕಟ್ಟ ಅಭಿಮಾನಿಯಾಗಿದ್ದೆ. ಅವಾಗ ಒಂದು ಸರಿ ಸರ್ ನಾನು ಮಾಡೋ ಎಲ್ಲ ಪಿಕ್ಚರಲ್ಲೂ ನೀವು ಮಾಡ್ಬೇಕು ಸರ್ ಅಂದಾಗ ಅಡ್ವೈಸ್ ಮಾಡಿದ್ರು, ಅದು ತಪ್ಪು, ಅದು ನೀವೇನೋ ನನ್ನ ಮೇಲೇನೋ ಒಂದು ಇದಕ್ಕೆ ಸ್ನೇಹಕ್ಕೆ ಹೇಳ್ಬೋದು, ಆ ಥರ ಸುಮ್ಮನೆ ಯಾಕೆ ಇದು ಮಾಡ್ತೀರ, ಬೇರೆಯವ್ರಿಗೂ ಇದು ಮಾಡಿಸಿ, ನನಗೆ ನಾನೇ ಮಾಡಬೇಕು ಅನ್ನೋದು ಯಾವ್ದಾದ್ರು ಇದ್ದಾಗ ಖಂಡಿತವಾಗೂ ನಾನು ಮಾಡ್ತೀನಿ ಅಂತ ಹೇಳಿದ್ದು ನನಗೆ ಇನ್ನೊಂದು ನೆನಪಿದೆ. ಇವೆಲ್ಲದಕ್ಕಿಂತಲೂ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಪ್ರಾರಂಭದಿಂದಲೂ ಅನಂತ್ ಸರ್ನ ಸರ್ ಸರ್ ಅಂತಲೇ ಕರ್ಕೊಬರ್ತಿದ್ದೇನೆ. ಒಂದಿನ ನಾವಿಬ್ಬರೇ ಕೂತಿದ್ದು ಹೀಗೆ ಮಾತಾಡುವಾಗ, ನೀವು ಯಾಕೆ ನಾನು ನೋಡ್ತಾ ಇದ್ದೀನಿ ಮಾತು ಮಾತಿಗೂ ಅನಂತ್ ಸರ್ ಅನಂತ್ ಸರ್ ಅನಂತ್ ಸರ್ ಅಂತೀರ, ನೀವು ಡೈರೆಕ್ಟ್ರ್ ರೀ, ಹೆಸರೇ ಅನಂತ್ ಅಂತ ಕರೀರಿ, ಎಲ್ಲ ಡೈರೆಕ್ಟ್ರನ್ನೇನು ಅನಂತ್ ಸರ್ ಅಂತಲೇ ಕರೀತಾರೆ, ನೀವು ಯಾಕೆ ಅಷ್ಟು ಮುಜುಗರ ಪಟ್ಕೊಳ್ತೀರಾ? ಇಲ್ಲ ಸರ್ ನನಗೆ ಅದು ಏನು ಮಾಡೋದು, ನೀವು ಎಷ್ಟು ಹೇಳಿದ್ರು ನನಗೆ ಅದಂತೂ ಕರೆಯೋಕ್ಕೆ ಸಾಧ್ಯ ಇಲ್ಲ, ಇದೇ ಹೇಳೋದು. ಮತ್ತೆ ಇನ್ನೊಂದು ದಿವಸನೂ ಅದನ್ನು ಹೇಳೋದು, ನಾನು ಹೇಳ್ತಾ ಇದ್ದೀನಿ ಆದರೂ ನೀವು ಅನಂತ್ ಸರ್ ಅನಂತ್ ಸರ್ ಡೈರೆಕ್ಟ್ರೇ ನೀವು, ಅದರಲ್ಲೇ ಯಾಕೆ ನೀವು ಆರ್ಟಿಸ್ಟ್ಗೆ ಸಾರು ಅಂತಲೇ ಹೇಳಿ ಕರಿಬೇಕು ಅಂತ ಹೇಳಿ ಇದು ಮಾಡಿದ್ರು. ನಾನು ಎಷ್ಟೋ ಪ್ರಯತ್ನ ಮಾಡಿದ್ರು, ಅವರೇ ಹೇಳಿದ್ರು ನೀವು ಅನಂತ್ ಅಂತ ಕರೆದ್ರೇ ನಾನು ನಿಮ್ಮ ಹತ್ರ ಮಾತಾಡೋದು ಅಂತಲೂ ಹೇಳಿದರು. ಆದರೂ ನನಗೆ ಅದು ಯಾಕೋ ಅವ್ರನ್ನ ನನಗೆ ಗೌರವ ಕೊಟ್ಟು ಈಗ ಹೆಂಗೆ ಕರಿತಿದ್ದಾನೆ ಅನಂತ್ ಸರ್ ಅನಂತ್ ಸರ್ ಹಂಗೇ ಕರ್ಕೊಬಂದಿದ್ದೀನಿ. ಅದು ನೋಡಿ ಅವರೇ ಹೇಳಿದ್ರು ನೀವು ಯಾಕೆ ಅಷ್ಟು ಇದು ಮಾಡ್ಕೊಳ್ತೀರ, ಕರೀರಿ ನಿಮಗೇನು, ನಾನೇ ಹೇಳ್ತಾ ಇದ್ದೀನಲ್ರಿ, ನಾನೇ ಹೇಳ್ತೀನಲ್ಲ, ಕರೀರಿ ಅನಂತ್ ಅಂತಲೇ ಕರೀರಿ ಅನಂತ್ ಅಂತಲೇ ಕರೀರಿ ಅಂತಲೂ ಹೇಳಿದರು. ಬಟ್ ನನಗೆ ಇದಾಗಲಿಲ್ಲ. ಕೊನೆಯ ಚಿತ್ರದಲ್ಲಿ ಮಾಡಬೇಕಿತ್ತು ಮತ್ತೆ ಉದ್ಭವದಲ್ಲಿ, ಅದರಲ್ಲಿ ಏನಾಯಿತು ಅಂದರೆ ಅವರಿಗೆ ಆ ಟೈಮಲ್ಲಿ ಸ್ವಲ್ಪ ಯಾವುದೋ ಬ್ಯುಸಿ ಇದ್ದರು, ಅವರು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅಂದರು. ನಮ್ಮ ಪ್ರೊಡ್ಯೂಸರ್ಸ್ ಇಲ್ಲ ಇಮ್ಮಿಡಿಯೇಟ್ ಮಾಡಬೇಕು ಅಂತ ಇತ್ತು, ಆ ಕಾರಣದಿಂದ ನಾವು ಅದೊಂದು ಚಿತ್ರದಲ್ಲಿ ಮಾಡಲಿಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ, ಅವರು ಎಷ್ಟೋ ವಿಚಾರಗಳು ಅವರ ವ್ಯವಹಾರದ ವಿಚಾರಗಳಿರ್ಬೋದು ಅಥವಾ ಕೆಲವು ವಿಚಾರಗಳು ಯಾರಿಗೂ ಹೇಳಿದಿರೋದು ನನಗೆ ಹೇಳ್ತಾ ಇದ್ರಲ್ಲ ಅನ್ನೋದು ಖುಷಿ ನನಗೆ. ನನಗಿನ್ನೂ ಏನಾದರೂ ಕೆಲವು ಪ್ರೊಡ್ಯೂಸರ್ಗಳು ಸಿಕ್ಕಿ ನಾನು ಇನ್ನೂ ಕೆಲವು ಚಿತ್ರಗಳನ್ನು ಮಾಡುವಂಥ ಅವಕಾಶ ಬಂದಾಗ ಫಸ್ಟ್ ಕೊಡೋ ಪ್ರಾಮಿನೆನ್ಸು ಅನಂತ್ ಸಾರಿಗೆ ಸೂಟ್ ಆಗುವಂಥ ಪಾತ್ರ ಇದೆಯಾ ಅಂತಲ್ಲಿ ಫಸ್ಟ್ ನೋಡ್ತೀನಿ.
ಇನ್ನೂ ಕೆಲವು ಪಾತ್ರಗಳನ್ನು ಅವರ ಹತ್ರ ಮಾಡಿಸ್ಬೇಕು ಅನ್ನೋದು ನನಗೆ ಈಗಲೂ ಕಾಡ್ತಾ ಇದೆ. ಒಟ್ಟಿನಲ್ಲಿ ನಾನು ಎಲ್ಲ ಎಷ್ಟೋ ಆರ್ಟಿಸ್ಟ್ಗಳ ಜೊತೆಯೆಲ್ಲ ವರ್ಕ್ ಮಾಡಿದ್ದೀನಿ, ಆದರೆ ಅವ್ರನ್ನೊಂದು ಅಪರೂಪದ ವ್ಯಕ್ತಿ, ಅಪರೂಪದ ವ್ಯಕ್ತಿ ಅಂತಲೂ ಹೇಳ್ತೀನಿ. ಜೊತೆಗೆ ನನಗೆ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ, ಅವರು ನನ್ನ ಸ್ನೇಹಿತರು. ಅವರು ಎಷ್ಟೋ ಸರಿ ಹೇಳ್ತಾರೆ ನನ್ನ ಸ್ನೇಹಿತ ಅಂತಲೇ ಹೇಳ್ತಾರೆ. ಅವಾಗ ನನಗೂ ಎಷ್ಟು ಇದಾಗುತ್ತೆ ಅಂದರೆ ಅವ್ರ ಬಾಯಲ್ಲಿ ಡೈರೆಕ್ಟ್ರು ಅಂತ, ಇವ್ರು ನಮ್ಮ ಡೈರೆಕ್ಟ್ರು ಅಂತ ಅನ್ಬೋದಾಗಿತ್ತು. ಅದು ಬಿಟ್ಕೊಂಡು ಅವ್ರು ನನ್ನ ಸ್ನೇಹಿತ ಅಂತ ಎಷ್ಟೋ ಕಡೆ ಹೇಳ್ತಾರೆ ನಾನು ಭೇಟಿಯಾದಾಗೆಲ್ಲ. ಅದು ನನಗೆ ಒಂದು ರೀತಿಯಲ್ಲಿ ಸಂತೋಷ.